ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಚಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 143. ಇದರ ಸಾಂಕೇತಿಕ ಅರ್ಥದೊಂದಿಗೆ ದೇವರ ವಾಕ್ಯವು ನಿಮಗೆ ಸ್ತ್ರೀ ಅಥವಾ ಪುಲ್ಲಿಂಗಗಳ ತಾರತಮ್ಯಕ್ಕೆ ಬೇರೆ ಯಾವುದಾದರೂ ಕಾರಣವಿದೆಯೋ, ಈ ಪ್ರಸ್ತಾಪದ ಬಗ್ಗೆ ನಮ್ಮ ಕರ್ತಕವು ಸರಿಯಾದದ್ದು ಹೌದೋ ಅಲ್ಲವೋ ಎಂಬುದನ್ನು ತಿಳಿಸುವುದಿಲ್ಲ. ಹೀಗಿದ್ದರೂ ನಮ್ಮ ಅಭಿಪ್ರಾಯದಲ್ಲಿ ಅಂತಹ ಕುಲೀನ ಸ್ತ್ರೀಯರಲ್ಲಿ ಹೃದಯ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕೆಲವೊಂದು ಗುಣಲಕ್ಷಣಗಳು ಬೆರೆತು ಅವರನ್ನು ಸಾರ್ವಜನಿಕ ಧಾರ್ಮಿಕ ಕಾರ್ಯಗಳಿಗೆ ಯುಕ್ತವಲ್ಲವೆನಿಸುತ್ತದೆ. ಉದಾಹರಣೆಗಾಗಿ, ಸ್ತ್ರೀಯರು ಸ್ವಾಭಾವಿಕವಾಗಿ ಅದೃಷ್ಟವಶಾತ್ ಮೆಚ್ಚುಗೆಯನ್ನು ಬಯಸುವವರಾಗಿ ತಪ್ಪಿಗೆ ಹಾಗೂ ಮಾನ್ಯತೆಯನ್ನು ಪಡೆದುಕೊಳ್ಳುವವರಾಗಿದ್ದಾರೆ. ಈ ಗುಣ ಸ್ವಭಾವವು ಮನೆಯಲ್ಲಿ ಅಮೂಲ್ಯವಾದ ಆಶೀರ್ವಾದವಾಗಿದೆ. ಇದು ಅನೇಕ ರುಚಿಕರ ಆಹಾರ ಪದಾರ್ಥವನ್ನು ತಯಾರಿಸುವಲ್ಲಿ ಮತ್ತು ಆಕರ್ಷಕ ಗೃಹ ಶೃಂಗಾರಗಳಿಗೆ ಎಡೆಮಾಡಿ ಕೊಡುವುದಾಗಿದ್ದು, ಇದು ವಯಸ್ಸಾದ ಪರಿಚಾರಿಕೆ ಮತ್ತು ಅವಿವಾಹಿತ ಗಂಡಸರ ಕೋಣೆಗಳಿಗೆ ಇರುವ ವ್ಯತ್ಯಾಸವನ್ನು ತೋರುತ್ತದೆ. ನಿಜವಾದ ಪತ್ನಿಯು ತನ್ನ ಕುಟುಂಬವನ್ನು ತನ್ನ ಕೆಲಸದಿಂದ ಸಂತೃಪ್ತಿಗೊಳಿಸುವ ಪ್ರಯಾಸದಲ್ಲಿ ಸಂತೋಷಿಸುತ್ತಾಳೆ, ಮತ್ತು ಅವರ ಅಡುಗೆ ಮುಂತಾದ ಆಕೆಯ ಪ್ರಯತ್ನಗಳ ಬಗ್ಗೆ ಮೆಚ್ಚುಗೆ ಪ್ರಕಟಿಸುವಾಗ ಉಲ್ಲಾಸಗೊಳ್ಳುತ್ತಾಳೆ. ಆಕೆಯ ಸಲ್ಲತಕ್ಕ ಪ್ರಶಂಸನೆಯನ್ನು ಎಂದಿಗೂ ಅಲ್ಲಗೊಳಿಯಲೇಬಾರದು. ಇದನ್ನು ಆಕೆಯ ಸ್ವಭಾವವು ಬಳಸುತ್ತದೆ, ಮತ್ತು ಇವುಗಳ ಆಕೆಯ ಆರೋಗ್ಯ ಮತ್ತು ಪ್ರಗತಿಗಳಿಗೆ ಕೇವಲ ಅವಶ್ಯವಾಗಿದೆ. ಆದರೆ ಸ್ತ್ರೀಯನ್ನು ತೊಟ್ಟಿಲನ್ನು ತೂಗುವ ಕೈ ಪ್ರಪಂಚವನ್ನು ಆಳಬಲ್ಲದ್ದು ಎಂದು ಕವಿಯು ವರ್ಣಿಸಿರುವ ವಿಶಾಲವಾದ ಮುಖ್ಯವು ಆದ ಆಕೆಯ ಪರದೆಯಿಂದ ಮೇಲೆತ್ತಿದರೆ, ಆಕೆಯು ಸಾರ್ವಜನಿಕರ ಮುಂದೆ ಓರ್ವ ಬೋಧಕಿ ಅಥವಾ ಉಪನ್ಯಾಸಕಿ ಅಥವಾ ಲೇಖಕಿಯಾಗಿ ಬಂದಲ್ಲಿ ಆಕೆ ಬಹು ಅಪಾಯಕಾರಿ ಸ್ಥಾನದಲ್ಲಿರುತ್ತಾಳೆ. ಯಾಕೆಂದರೆ ಆಕೆಯನ್ನು ನಿಜವಾದ ಸ್ತ್ರೀಯನ್ನಾಗಿ, ಸಹಜವಾದ ಪುರುಷರಿಗೆ ಆಕರ್ಷಕವನ್ನಾಗಿ ಮಾಡಿರುವ ಆಕೆಯ ಲಿಂಗದ ಹಲವೊಂದು ವಿಲಕ್ಷಣಗಳು, ಅವುಗಳಲ್ಲಿ ಒಂದನ್ನು ನಾವೀಗಾಗಲೇ ಹೇಳಿದ್ದೇವೆ. ಅಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಆಕೆಯು ಸ್ತ್ರೀಯತ್ವವನ್ನು ನಾಶಗೊಳಿಸಿ ಆಕೆಯನ್ನು ಪುರುಷನಂತೆ ಮಾಡಲು ಸ್ಥಿತಿ ತಲೆದೋರುತ್ತದೆ. ಪ್ರಕೃತಿಯು ಶಾರೀರಿಕವಾದ ಬಾಹ್ಯ ಆಕಾರದಲ್ಲಿ ಮಾತ್ರವಲ್ಲದೆ ಅದಕ್ಕೆ ಸರಿಸಮಾನವಾಗಿ ಹೃದಯದ ಮತ್ತು ಬುದ್ಧಿಯ ಗುಣಲಕ್ಷಣಗಳಲ್ಲಿಯೂ ಲಿಂಗದ ಅಳತೆ ಮತ್ತು ಇತಿಮಿತಿಗಳನ್ನು ವ್ಯವಸ್ಥೆಗೊಳಿಸಿದೆ. ಒಂದಕ್ಕೊಂದು ಸಾಧ್ಯಂತವಾಗಿ ಒಗ್ಗಿಕೊಂಡಿರುವ ಯಾವುದೇ ಮಧ್ಯಪ್ರದೇಶಿಸಿದರೆ ಅಥವಾ ಸ್ವಾಭಾವಿಕ ನಿಗಮ ತಾತ್ಸಾರವಾಗಿರುವುದಾದರೆ, ತಾತ್ಕಾಲಿಕವಾಗಿ ಈ ಬದಲಾವಣೆ ತೋರಿಕೆಗಾಗಿ ಲಾಭದಾಯಕವೆಂದು ಕಂಡುಬಂದರೂ ಅಂತಿಮವಾಗಿ ಹಾನಿಗೊಳಗಾಗುತ್ತದೆ. ಪ್ರಕೃತಿಯು ಮುಕ್ತವಾಗಿ ಸ್ತ್ರೀಯರಿಗೆ ದಯಪಾಲಿಸಿರುವ ಅನುಮೋದನೆಯು ಸರಿಯಾದ ರೀತಿಯಲ್ಲಿ ಕಾರ್ಯಗತವಾಗಿದ್ದು, ಆಕೆಯು ಮಗನೇ ಕುಟುಂಬಕ್ಕೆ ಎಷ್ಟೋ ಸಹಕಾರಿಯಾಗಿದ್ದು, ಅದನ್ನು ಸಾರ್ವಜನಿಕವಾಗಿ ಕಾರ್ಯಗತಗೊಳಿಸಿದ್ದಲ್ಲಿ ಸಭೆ ಅಥವಾ ಲೋಕದ ಅನುಮತಿ ಪಡೆಕೊಳ್ಳುವಲ್ಲಿ ನಿಶ್ಚಯವಾಗಿಯೂ ಆಕೆಯೇ ಪಾಶವಾಗುತ್ತಾಳೆ. ಪ್ರಸಿದ್ಧಿ ಹೊಂದುವ ಇತರರಿಂದ ಬುದ್ಧಿವಂತರಾಗಿ ಸಮರ್ಥರಾಗಿ ಕಾಣಿಸಿಕೊಳ್ಳುವ ಬಳಕೆಯು
ಅಪಾಯಕಾರಿಯಾಗಿದ್ದು ಸಾರ್ವಜನಿಕರ ಕಣ್ಣಲ್ಲಿ ಎಲ್ಲರೂ ಆಕ್ರಮಿಸಿ ನಿಸ್ಸಂದೇಹವಾಗಿ ಉಬ್ಬಿಕೊಂಡಿದ್ದ ಅನೇಕ ಪುರುಷರನ್ನು ಮುಗ್ಗರಿಸುವಂತೆ ಮಾಡಿಬಿಡುತ್ತದೆ. ಈ ರೀತಿಯಾಗಿ ವಿರೋಧಿಯ ಪಾಶಕ್ಕೆ ಬೀಳಬೇಕಾಗುತ್ತದೆ. ಆದರೆ ಸ್ತ್ರೀಯತ್ವವು ಪ್ರಸಿದ್ಧಿಗೊಳಿಸುವುದರಲ್ಲಿ ಆಕೆಯನ್ನು ಮುಗ್ಗರಿಸುವುದಲ್ಲದೆ ಇತರರನ್ನು ಸಹ ಮುಗ್ಗರಿಸುವಂತೆ ಮಾಡುತ್ತದೆ. ಯಾಕೆಂದರೆ ಈ ರೀತಿಯಾಗಿ ಜಾರಿ ಬೀಳುವವರಿಗೆ ವಿರೋಧಿಯು ಖಂಡಿತವಾಗಿಯೂ ಕೃತಕವಾದ ತೈಲವನ್ನು ಒದಗಿಸುತ್ತಾನೆ. ಇದರ ತಪ್ಪು ಬೆಳಕಿನಿಂದಾಗಿ ಅನೇಕ ಕರ್ತನ ಮಾರ್ಗವನ್ನು ತಪ್ಪಬಹುದಾಗಿದೆ. ಆದುದರಿಂದ ಅಪೋಸ್ತಲನು ಬೋಧಕರಾದ ನಿಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಿರಬೇಕು. ಯಾಕೋಬ 3:1 ಎಂದು ಎಚ್ಚರಿಸುವವನಾಗಿದ್ದಾನೆ. ಇದು ಸಹೋದರರಿಗೆ ಅನ್ವಯಿಸಿರುವುದಾದಲ್ಲಿ ಇನ್ನೂ ಸಹ ಬಲಯುಕ್ತವಾಗಿದೆ. ಇದರಲ್ಲಿ ಯಾವ ಬೋಧಕರಾಗಿ ನೇಮಕಗೊಳ್ಳದಿರುವುದು ಅವರಿಗೆ ಅಪಾಯಕಾರಿಯಾಗಿದೆ. ಮತ್ತು ಅಪೋಸ್ತಲನು ಉಪದೇಶ ಮಾಡುವುದಕ್ಕಾಗಲಿ, ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಅವರ ಮೌನವಾಗಿರಬೇಕು, 1 ತಿಮೊಥಿ 2:12 ಎಂದು ಬರೆಯುತ್ತಾನೆ. ಹೀಗೆ ಈ ಕಡಾಖಂಡಿತ ಹಾಗೂ ಸ್ಪಷ್ಟವಾದ ಹೇಳಿಕೆಗಳಿಗೆ ಅತಿ ಹಳೆಯದಾದ ಕಥೆಗಳನ್ನು ಹೇಳುವುದರ ಮೂಲಕ ನೂತನ ಸೃಷ್ಟಿಯ ಸಹೋದರಿಯರು ಎಂದಿಗೂ ಆಶೀರ್ವಾದದಲ್ಲಿ ಪಾಲುದಾರರಾಗಿರುವುದಿಲ್ಲವೆಂದು ತಿಳಿಯಬಾರದು. ಇದೇ ಅಪೋಸ್ತಲನು ಆತನ ಕಾಲದ ಅನೇಕ ಗಣ್ಯ ಸ್ತ್ರೀಯರನ್ನು ಸೇವೆಯಲ್ಲಿ ಸಹಾಯಕರು ಎಂದಿದ್ದಾನೆ. ಉದಾಹರಣೆಗೆ ಪ್ರಿಸ್ಕಲ ಮತ್ತು ಆಕೆಯ ಪತಿಯನ್ನು ಸಹಾಯಕರ ಅಥವಾ ಜೊತೆ ಸೇವಕರು ಎಂಬುದಾಗಿ ಕರೆದಿದ್ದಾನೆ. ರೋಮಾಪುರ 16:3 ಇವರುಗಳು ಕೇವಲ ಅಪೋಸ್ತಲರನ್ನು ತಮ್ಮ ಮನೆಯಲ್ಲಿ ಉಪಚರಿಸುವುದರ ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಿನವರಾಗಿದ್ದಾರೆಂದು ಇದು ಸೂಚಿಸುತ್ತದೆ. ಅವರುಗಳು ಆತನ ಸೇವೆಯಲ್ಲಿ ಆತನೊಡನಿದ್ದು ಗುರಾಡ ಮಾಡುವುದರಲ್ಲಿ ಮಾತ್ರವಲ್ಲದೆ ಅದರ ವಿಶೇಷವಾಗಿ ಆತನ ಮುಖ್ಯ ಕೆಲಸವಾದ ಸುವಾರ್ತ ಸೇವೆಯಲ್ಲಿ ನಂತರ 6ನೇ ವಚನದಲ್ಲಿ ಆತನ ಬಹು ಶ್ರಮೆಪಟ್ಟು ಮರಿಯಳಿಗೆ ವಂದನೆ ಎಂದು ಬರೆಯುತ್ತಾನೆ. ಈಕೆಯು ಪ್ರತ್ಯಕ್ಷವಾಗಿ ಜೊತೆ ಸೇವಕಿಯಾಗಿರಲಿಲ್ಲ. ಆಕೆಯು ಮಾಡಿದ ಸೇವೆಯನ್ನು ಅಪೋಸ್ತಲನು ಇನ್ನೂ ಸ್ಮರಿಸುತ್ತಾನೆ. ಇವುಗಳು ಬಟ್ಟೆ ಒಗೆಯುವುದು, ದುರಸ್ತಿ ಮುಂತಾದ ಖಾಸಗಿ ಸೇವೆಯಾಗಿತ್ತು. 9ನೇ ವಚನದಲ್ಲಿ ಪ್ರಿಸ್ಕಲ್ಲಳ ಸೇವೆಯನ್ನು ಇದಕ್ಕೆ ವ್ಯತಿರಿಕ್ತವಾಗಿ ಸುಸಕೃತ ಎಂದಿದ್ದಾನೆ. ನಿಜವಾದ ಅಕ್ವಿಲನ ಹೆಸರು ಆತನ ಪತ್ನಿಯ ನೂತನ ಕರೆಯಲ್ಪಡುವುದು. ಆಕೆಯು ಆ ಇಬ್ಬರಲ್ಲಿ ಜೊತೆ ಸೇವಕಗಳಾಗಿ ಆಕೆ ಹೆಚ್ಚು ದಕ್ಷಳಾದ ಕಂಡುಬಂದಿದ್ದರಿಂದ ಸಮಂಜಸವಾಗಿದೆ. ತ್ರುಫೈನ ಮತ್ತು ತ್ರೋಫೋಸ್ ಇವುಗಳು ಬೇರೆ ಇಬ್ಬರ ಸಹೋದರಿಯರಾಗಿದ್ದು ಕರ್ತನ ಸೇವೆಯಲ್ಲಿ ಅವರ ಪ್ರಯಾಸವನ್ನು ಬಹು ಗೌರವಯುತವಾಗಿ ಹೇಳಲಾಗಿದೆ. 12ನೇ ವಚನ ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.